ನಮಸ್ಕಾರ ವೀಕ್ಷಕರೆ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಪಂಗಡ ಮೀಸಲಾತಿಗಾಗಿ ಶಿರಾ ಕಡೆಯಿಂದ ಬರುತ್ತಿರುವ ಕುರುಬ ಜಾಗೃತಿ ಪಾದಯಾತ್ರೆಗೆ ತುಮಕೂರಿನಲ್ಲಿ ಅದ್ಧೂರಿಯಿಂದ ಸ್ವಾಗತಿಸಲು ಸಜ್ಜಾಗಿದೆ. ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಒಳಪಡಿಸಲು ಆಗ್ರಹಿಸಿ ಶಿರಾ ಕಡೆಯಿಂದ ಬರುತ್ತಿರುವ ಕುರುಬರ ಜಾಗೃತಿ ಪಾದಯಾತ್ರೆಯನ್ನ ಅದ್ಧೂರಿಯಿಂದ ಸ್ವಾಗತಿಸಲು ತುಮಕೂರಿನಲ್ಲಿ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಕಾಗಿನೆಲೆಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಎಲ್ಲ ಪರಮ ಪೂಜ್ಯರುಗಳ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರಿಗೆ ಹೊರಟಿರುವ ಪಾದಯಾತ್ರೆಗೆ ಎಲ್ಲೆಡೆಯೂ ಭವ್ಯ ಸ್ವಾಗತ ಸಿಗುತ್ತಿದೆ. ಜನವರಿ 15ರಂದು ಹೊರಟ ಪಾದಯಾತ್ರೆಯು ಗುರುವಾರದಂದು ಶಿರಾ ತಾಲೂಕು ಜವಗೊಂಡನಹಳ್ಳಿಗೆ ಪ್ರವೇಶಿಸಿ ಅಲ್ಲಿಂದ ಶಿರಾ ತಲುಪಿ ಈಗ ಶುಕ್ರವಾರದಂದು ಶಿರಾ ಕಳ್ಳಂಬೆಳ್ಳ ಮೂಲಕ ಸಿಬಿ ತಲುಪಿದೆ. ಶನಿವಾರದಂದು ಸಿಬಿ ಕೋರಾ ಮೂಲಕ ತುಮಕೂರು ತಲುಪಲಿದೆ. ತುಮಕೂರಿನಲ್ಲಿ ಪಾದಯಾತ್ರೆಯನ್ನ ಅದ್ಧೂರಿಯಿಂದ ಸ್ವಾಗತಿಸಲು ನಗರದ ಪ್ರಮುಖ ವೃತ್ತಗಳಲ್ಲಿ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ಶಿರಾಗೇಟ್ ಸರ್ಕಲ್ನಲ್ಲೂ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದು ಕಾಳಿದಾಸ ಹೈಸ್ಕೂಲ್ನಲ್ಲಿ ರಾತ್ರಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾನುವಾರದಂದು ತುಮಕೂರಿನಿಂದ ಮಂಚಕಲ್ಕುಪ್ಪೆ ದಾವಸ್ಪೇಟೆಗೆ ತೆರಳಲಿದೆ. ಕೋಟಗೆರೆ ತಾಲೂಕಿನ ತುಂಬಾಡಿಯಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೋಟಗೆರೆ ತಾಲೂಕು ತುಂಬಾಡಿ ಗ್ರಾಮದಲ್ಲಿ ಘಟನೆ. ಬೆಂಗಳೂರು ಮೂಲದ 40 ವರ್ಷದ ನಿಸಾರ್ ಅಹಮದ್ ಹತ್ಯೆ. ಕಾರಿನ ಡ್ರೈವಿಂಗ್ ಸೀಟಿನಲ್ಲೇ ಮೃತನ ಶವ ಪತ್ತೆ. ಎದೆ ತಲೆ ಕುತ್ತಿಗೆ ಭಾಗಕ್ಕೆ ಇರಿದು ಹತ್ಯೆ ಮಾಡಿರೋ ದುಷ್ಕರ್ಮಿಗಳು. ತಡರಾತ್ರಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲೇ ಕಾರು ಬಿಟ್ಟು ಹೋಗಿರೋ ದುಷ್ಕರ್ಮಿಗಳು. ಬೆಳಗ್ಗೆ ಗ್ರಾಮಸ್ಥರು ನೋಡಿ ಪ್ರಕರಣ ಬೆಳಕಿಗೆ ಬಂದಿದೆ. ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ. ಕೊರಟಗೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊರೋನಾ ಅಟ್ಟಹಾಸದ ನಡುವೆಯೂ ಫರೀದಾ ಬೇಗಂ ಅವರು ತುಮಕೂರು ನಗರ ಪಾಲಿಕೆ ಮೇಯರ್ ಆಗಿ 1 ವರ್ಷ ಪೂರೈಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಫರೀದಾ ಬೇಗಂ ಅವರು ಮೇಯರ್ ಆಗುವ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಕಳೆದ 1 ವರ್ಷ ಜನವರಿ 30ರಂದು ಹಿಡಿದತ್ತಾದರೂ ಕೇವಲ 1 ತಿಂಗಳ ಅವಧಿ ಮಾತ್ರ ನೆಮ್ಮದಿಯಾಗಿ ಆಡಳಿತ ನಡೆಸಿದ್ರು. ತದನಂತರ ಇಡೀ ವಿಶ್ವವೇ ತಳ್ಳನಗೊಳ್ಳುವಂತೆ ಕೊರೋನಾ ಅಬ್ಬರ ಎಲ್ಲೆಡೆ ವ್ಯಾಪಕವಾಗಿ ಹಬ್ಬಿದ್ದರಿಂದ ಸುಗಮವಾಗಿ ಆಡಳಿತ ನಡೆಸಲು ಮುಂದಾಗಿದ್ದ ಮೇಯರ್ ಫರೀದಾ ಬೇಗಂ ಅವರು ಆತಂಕ ಸ್ಥಿತಿಗೆ ಒಳಗಾದರು. ಜೀವಮಾನದಲ್ಲೇ ಲಾಕ್ಡೌನ್ ಸೀಲ್ಡೌನ್ ನೋಡಿರುವ ಜನರಿಗೆ ಕೊರೋನಾ ಮಹಾಮಾರಿಯಿಂದಾಗಿ ಎಲ್ಲರೂ ಸಾಕಷ್ಟು ನೋವು ಅನುಭವಿಸುವಂತಾಯಿತು. ಮೇಯರ್ ಆಗಿ ಅಧಿಕಾರ ದೊರೆತರೂ ಸಹ ಸ್ವತಂತ್ರವಾಗಿ ಯಾವುದೇ ಕೆಲಸ ಮಾಡಲಾಗದೆ ಅಸಹಾಯಕ ಸ್ಥಿತಿಗೆ ಒಳಗಾದರು. ಆದರೂ ಧೃತಿಗಿರದೆ ಪ್ರತಿನಿತ್ಯ ಕಚೇರಿಗೆ ಬಂದು ಕೆಲ ಕಾಲ ಇದ್ದು ಅನಂತರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಮುಂದಾದರು. ತುಮಕೂರಿನ ವಿವಿಧ ಪ್ರದೇಶಗಳನ್ನ ಸೀಲ್ಡೌನ್ ಲಾಕ್ಡೌನ್ ಮಾಡಿದ್ದರ ಪರಿಣಾಮ ಆ ಪ್ರದೇಶದ ಜನರಿಗೆ ದವಸ ಧಾನ್ಯ ಹಾಗೂ ಆಹಾರ ಸಾಮಗ್ರಿಗಳನ್ನ ನೀಡುವ ಮುಖೇನ ಸ್ಪಂದಿಸಿದ್ರು. ಕೊರೋನಾ ಮಹಾಮಾರಿಯಿಂದಾಗಿ ಸರ್ಕಾರದಿಂದ ಪಾಲಿಗೆ ಬರಬೇಕಾದ ಅನುದಾನ ಸಹ ಬರದಂತಾಗಿ ಪಾಲಿಕೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಸಹ ಮಾಡದಂತಹ ಸ್ಥಿತಿ ಉಂಟಾಯಿತು. ತಮಗೆ ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಜಿಸಿ ಮಾಧುಸ್ವಾಮಿ ಅವರು ನೀಡಿದ ಸಹಕಾರದ ಜೊತೆಗೆ ಆಯುಕ್ತರು ಹಾಗೂ ಸದಸ್ಯರುಗಳು ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನನಗೆ ದೊರೆತ ಕಡಿಮೆ ಅವಧಿಯಲ್ಲಿ ಒಂದೇ ಒಂದು ಬಾರಿ ಸಾಮಾನ್ಯ ಸಭೆ ನಡೆಸಲು ಸಾಧ್ಯವಾಯಿತು. ನಮಸ್ಕಾರ, ನಾನು ಫರೀದಾ ಬೇಗಂ, ತುಮಕೂರಿನ ಮಹಾನಗರ ಪಾಲಿಕೆ ಮೇಯರ್. ನಾನು ಅಧಿಕಾರ ವಹಿಸಿ ನಾಳೆಕ್ಕೆ 1 ವರ್ಷ ಪೂರ್ಣವಾಗುತ್ತೆ. ಇವತ್ತಿಗೆ 30 ಜನವರಿ 2021ಗೆ 1 ವರ್ಷ ಪೂರ್ಣಗೊಳ್ಳುತ್ತಾ ಇದೆ. ನಾನು ಅಧಿಕಾರ ಸ್ವೀಕರಿಸಿ 1 ವರ್ಷ ಆದರೂ ಕೂಡ ತೃಪ್ತಿ ಅನ್ನೋದು ಸರ್ವಿಸ್ ಕೊಡೋಕ್ಕೆ ಬಂದಾಗ ತೃಪ್ತಿ ಯಾವಾಗಲೂ ಆಗಲ್ಲ. ಸೊ 1 ವರ್ಷ ಹೆಂಗೋಯ್ತು ಅಂತ ನಾನು ಹಿಂದೆ ತಿರುಗಿ ನೋಡಿದಾಗ ಏನೆಲ್ಲ ಆಯಿತು ನನ್ನ ಪೀರಿಯಡಲ್ಲಿ ಅಂತ ಹೇಳ್ಕೋಬೇಕು ಅನಿಸ್ತಾ ಇದೆ. ಈಗ ನಾನು ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಿಗೇನೆ ನನಗೆ ಕರೋನಾ ಮಹಾಮಾರಿ ಇದು ಒಂದು ಎಫೆಕ್ಟ್ ಸ್ಟಾರ್ಟ್ ಆಯಿತು. ಅಲ್ಲಿಂದನೇ ಮಾರ್ಚ್ 24ಗೆ ನಾನು ಲಾಕ್ಡೌನೇ ಆಗೋಯಿತು. ಹಿಸ್ಟ್ರಿಯಲ್ಲೇ ನಮ್ಮ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾವು ಒಂದು ಲಾಕ್ಡೌನನ್ನು ಕಂಡ್ವಿ. ಇಡೀ ಪ್ರಪಂಚ ಲಾಕ್ಡೌನ್ ಹಳ್ಳದಲ್ಲಿ ನೆರಳು ನೆರಳು ನೋಡಿದ್ದೀವಿ. ನನ್ನ ಪೀರಿಯಡಲ್ಲಿ ನಾನು ನೋಡಿದ್ದು ಲಾಕ್ಡೌನು, ಸೀಲ್ಡೌನು,
ಈಗ ಜನ ಕಾಯಿಲೆಯಿಂದ ನರಳ್ತಾ ಇದ್ದಾರೆ, ಹಾಸ್ಪಿಟಲ್ಸಲ್ಲಿ ಎಲ್ಲ ಸ್ಯಾನಿಟೈಸ್ ಮಾಡಿಸಿ ಇದು ಮಾಡಿಸಿ ಎಲ್ಲ ನಮ್ಮ ಕಾರ್ಪೊರೇಷನ್ ವತಿಯಿಂದ ಮ್ಯಾಕ್ಸಿಮಮ್ನ ಫುಲ್ ಸಿಟಿಯನ್ನು ಸ್ಯಾನಿಟೈಸ್ ಮಾಡಿಸಿದ್ವಿ. ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಇದರಲ್ಲೇ ನಾವು ಕಳೆದಿದ್ದೀವಿ. ನಾನು ಡೈಲಿ ಆಚೆ ಬರುವಾಗ ಒಂಥರ ನೋವು ಉಂಟಾಗ್ತಾ ಇತ್ತು. ಕಾರ್ಪೊರೇಷನ್ಗೆ ಬರ್ತಾ ಇದ್ದೀನಿ, ಜನ ಇಲ್ಲ ರೋಡಲ್ಲಿ, ಒಂದು ಅಂಗಡಿ ಓಪನ್ ಇಲ್ಲ, ಅಂಥ ವಾತಾವರಣದಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೆ. ಆದರೂ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ಒಂದು ವಾರಿಯರ್ಸ್ ಲಿಸ್ಟಲ್ಲಿದ್ದೀವಿ, ನಾವು ವಾರಿಯರ್ಸ್ ಆಗಿ ಇದೊಂದು ಪೆಂಡೆಮಿಕ್ನ ನಾವು ನೋಡಿದ್ದೀವಿ. ಆದರೂ ಕೂಡ ದೇವರಿಗೆ ನಾವು ಇವತ್ತು ಧನ್ಯವಾದ ಹೇಳಬೇಕು. ನಮ್ಮ ಭಾರತ ದೇಶ ಇದರಿಂದ ಮುಕ್ತ ಆಗೋದು ಒಂದು ನಿಟ್ಟಿನಲ್ಲಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಕರೋನಾ ಮಹಾಮಾರಿ ಬಂದರೂ ಕೂಡ ಎಂಡಿಂಗ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಅನ್ನೋ ಒಂದು ತೃಪ್ತಿಯನ್ನು ನಾವು ಕಾಣಿದ್ದೀವಿ. ಇವತ್ತು ವ್ಯಾಕ್ಸಿನೇಷನ್ ಬಂದಿದೆ ಇಂಡಿಯಾಗೆ. ಸೊ ಹಾಗಾಗಿ ನನ್ನ ಅಧಿಕಾರ ಎಂಡ್ ಆಗ್ತಾ ಇರೋದು ನಿಟ್ಟಿನಲ್ಲಿ ಇದೊಂದು ವ್ಯಾಕ್ಸಿನೇಷನ್ ನಾನು ಕಂಡಿದ್ದು ನನಗೆ ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ. ಬಟ್ ಆದರೂ ಕೂಡ ನಾನು ಈ ಒಂದು ಸನ್ನಿವೇಶದಲ್ಲಿ ಮಹಾನಗರ ಪಾಲಿಕೆ ವರ್ಕ್ ಮಾಡೋದು ಎಲ್ಲ ಫಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮೆಲ್ಲ ಥರದ ವರ್ಕ್ಗಳು ಫಂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಐದರ್ ನಮಗೆ ಸರ್ಕಾರ ಫಂಡ್ಸ್ ಕೊಡಬೇಕು, ಇಲ್ಲ ನಮಗೆ ಜನರಲ್ ಗ್ರ್ಯಾಂಟ್ ನಾವು ನಿಮ್ಮಿಂದ ಏನು ಟ್ಯಾಕ್ಸ್ ವಸೂಲಾತಿ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಕೆಲಸ ಎಲ್ಲ ನಿಂತಿರುತ್ತೆ. ಎರಡೂ ಕೂಡ ನನಗೆ ಸ್ಟಾಪ್ ಆಯಿತು, ಟೋಟಲ್ ಫುಲ್ ಸ್ಟಾಪ್ ಆಯಿತು. ಯಾವ ಥರದ ಫಂಡ್ ನಾನು ನನ್ನ ಪೀರಿಯಡಲ್ಲಿ ನಾನು ಕಾಣಲಿಲ್ಲ. ಒಂದೇ ಒಂದು 15 ಫೈನಾನ್ಸ್ ಅಂತ ಬಂತು, ಅದರಲ್ಲೂ ಕೂಡ 70% ರಿಸರ್ವೇಷನ್ ಇತ್ತು ಸ್ಯಾಲ್ರೀಸ್ಗೆ ಅದಕ್ಕೆ ಇದಕ್ಕೆ. ಸೊ ಹಾಗಾಗಿ ನಾನು ಡೆವಲಪ್ಮೆಂಟ್ ಕೊಡೆ ಯಾವ ಥರದ್ದು ಫಂಡ್ ನಾನು ಡೈವರ್ಟ್ ಮಾಡೋಕ್ಕಾಗಲಿಲ್ಲ ಅದು ಒಂದು ನೋವು ನನಗೆ ಇವತ್ತು ಇದೆ. ನಾನು ನನ್ನ ಪೀರಿಯಡಲ್ಲಿ ಯಾವ ಥರ ಅದು ಡೆವಲಪ್ಮೆಂಟ್ ನಾನು ಜಾಸ್ತಿ ಮಾಡೋಕ್ಕೆ ಹೋಗಾಗಲಿಲ್ವಲ್ಲ ಅಂತ ನನ್ನ ನೋವು ಇದೆ. ಆಯುಕ್ತರು ಮತ್ತು ಸದಸ್ಯರ ಸಹಕಾರದಿಂದಾಗಿ ವಾರ್ಡ್ಗಳಲ್ಲಿದ್ದ ಸಮಸ್ಯೆಗಳನ್ನ ಬಗೆಹರಿಸಲು ಮುಂದಾಗಿದ್ದನ್ನ ನೆನಪಿಸಿಕೊಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ರೂಪಾ ಮರಿಯಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕಿಂದು ಚುನಾವಣೆ ನಡೆಯಲಿದ್ದು ಅನಗೊಂಡನಹಳ್ಳಿಯ ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾದ ರೂಪಾ ಮರಿಯಪ್ಪ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಕೆ ನಾಯಕ್ ಅವರಿಗೆ ಸಲ್ಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಅನಗೊಂಡನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯರಾದ ರೂಪಾ ಮರಿಯಪ್ಪನವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಪ್ರಾದೇಶಿಕ ಆಯುಕ್ತರಾದ ನವೀನ್ ರಾಜ್ ಸಿಂಗ್ ಅವರು ಘೋಷಿಸಿದ್ದು. ನಾನು ಕಳೆದ ತಿಂಗಳು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಬಾಕಿ ಇರುವ ಕಾಮಗಾರಿಗಳನ್ನ ತ್ವರಿತವಾಗಿ ನಡೆಸಲು ಚಾಲನೆ ನೀಡಿದ್ದು. ನಮಗಿರುವ ಅಲ್ಪಾವಧಿಯಲ್ಲಿ ಜನಪರವಾದ ಕೆಲಸ ಮಾಡುವುದಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿ ಪ್ರಸಾದ್ ತಿಳಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರ ಖಾಲಿ ಸ್ಥಾನಕ್ಕೆ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ಈ ಒಂದು ಚುನಾವಣೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಅನಗೊಂಡಹಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ರೂಪಾ ಮರಿಯಪ್ಪನವರನ್ನು ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಆ ಪ್ರಕಾರವಾಗಿ ಇವತ್ತು ಅವರು ನಾಮಪತ್ರವನ್ನು ಹಾಕಿದ್ದಾರೆ. ಹಾಕಿ ಯಾವುದೇ ಬೇರೆ ನಾಮಪತ್ರ ಬರದ ಕಾರಣ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯನ್ನು ಈಗ ತಾನೇ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ನವೀನ್ ರಾಜ್ ಸಿಂಗ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತಿಂದ ಈಗ ಜಿಲ್ಲಾ ಪಂಚಾಯಿತಿಯ ಮನೆ ಉಪಾಧ್ಯಕ್ಷರಾಗಿ ರೂಪಾ ಮರಿಯಪ್ಪನವರು ಆಯ್ಕೆಗೊಂಡಿದ್ದಾರೆ. ಅವರಿಗೆ ನನ್ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ, ಮುಖಂಡರಿಗೆ ಹಾಗೂ ಸದಸ್ಯರಿಗೆ ಮೊದಲಿಗೆ ಕೃತಜ್ಞತೆ ಸಲ್ಲಿಸಿದ್ದು. ನನಗೆ ದೊರೆತ ಅವಧಿಯಲ್ಲಿ ಅಧ್ಯಕ್ಷರ ಮತ್ತು ಸದಸ್ಯರ ಸಹಕಾರದಿಂದ ಉತ್ತಮ ಕೆಲಸ ಮಾಡುವುದು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿ ಬೇಸಿಗೆ ಸಮೀಪಿಸುತ್ತಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ನೂತನ ಉಪಾಧ್ಯಕ್ಷೆ ರೂಪಾ ಮರಿಯಪ್ಪ ತಿಳಿಸಿದ್ರು. ಸರ್, ನಾನು ಮೂರನೇ ಬಾರಿ ನನ್ನ ಇರೋ ಕಡಿಮೆ ಅವಧಿಯಲ್ಲಿ ನಾನೇನು ಅಭಿವೃದ್ಧಿ ಕಾಮಗಾರಿಗೆ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನೋ ನಮ್ಮ ಅಧ್ಯಕ್ಷರೊಟ್ಟಿಗೆ ಸೇರಿ ನಾನು ಅಭಿವೃದ್ಧಿ ಪರ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ನಾನು ಈ ಟೈಮಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅನಗೊಂಡಹಳ್ಳಿ ಕ್ಷೇತ್ರದ ಮತದಾರರಾಗಿರ್ಬೋದು, ಹಾಗೆ ಹೊಸಕೋಟೆ ತಾಲೂಕು ಇಡೀ ಹೊಸಕೋಟೆ ತಾಲೂಕಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇನ್ಲಿ ನಮ್ಮ ಅಧ್ಯಕ್ಷರು ಭಾರಿ ಶ್ರಮ ಪಟ್ಟಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಸೆಕೆಂಡ, ಈಗ ಏನು ಕಾಮಗಾರಿಕೆಗಳಾಗಬೇಕಾಗಿದೆ ನನ್ನ ಸಿಕ್ಕಿರೋ ಅವಧಿಯಲ್ಲಿ, ಒಳಚರಂಡಿ ಕೆಲಸ ಆಗಿರ್ಬೋದು, ಹಾಗೆ ಈಗ ಬೇಸಿಗೆ ಕಾಲ ಶುರು ಆಗ್ತದೆ ನೀರಿನ ಕೆಲಸ ಆಗಿರ್ಬೋದು,
ಏನೇ ಆಗಲಿ ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳಿ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಭಿನಂದಿಸಿದರು ಹಾಗೂ ಹೊಸಕೋಟೆ ಕ್ಷೇತ್ರದ ಮುಖಂಡರು ಹೂಗುಚ್ಚ ನೀಡುವ ಮೂಲಕ ಶುಭ ಹಾರೈಸಿದರು. ತುಮಕೂರಿನಲ್ಲಿ ಸಿಟಿ ಮೊಬೈಲ್ ನೂತನ ಮಳಿಗೆಗೆ ಮೇಯರ್ ಫರೀದಾ ಬೇಗಂ ಚಾಲನೆ ನೀಡಿದರು. ತುಮಕೂರಿನಲ್ಲಿ ಮೊಬೈಲ್ ಮಳಿಗೆಗೆ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ಅವರು ಚಾಲನೆ ನೀಡಿದರು. ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಮುಂಭಾಗ ವಸಿ ಮತ್ತು ನದಿ ಮಾಲೀಕತ್ವದ ಸಿಟಿ ಮೊಬೈಲ್ ಮಳಿಗೆಯನ್ನ ಮೇಯರ್ ಫರೀದಾ ಬೇಗಂ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅಕ್ಬರ್ ಖಾನ್, ಬಸವರಾಜು, ಕಿರಣ್ ಸೇರಿದಂತೆ ಅನೇಕ ಪ್ರಮುಖರು ಮೊಬೈಲ್ ಮಳಿಗೆಗಳಿಗೆ ಭೇಟಿ ನೀಡಿ ಶುಭ ಹಾರೈಸಿದರು. ಚಿಂತಾಮಣಿಯಲ್ಲಿ ತಂಗುದಾಣದಲ್ಲಿ ವಾಸವಿದ್ದ ಕುಟುಂಬಕ್ಕೆ ಜಿಲ್ಲಾಡಳಿತ ಆಸರೆ ನೀಡುವ ಮೂಲಕ ಮಾನವೀಯತೆ ಪ್ರದರ್ಶಿಸಿತು. ನೊಂದು ಬೆಂದರು ಸಮಾಜದ ಶೋಷಣೆಗೆ ಒಳಗಾಗಿ ಅರ್ಥಾತ್ ಬೀದಿಗೆ ಬಿದ್ದವರು ಬಸ್ ತಂಗುದಾಣದಲ್ಲೇ ಮೂರು ಜನ ಹೆಣ್ಣು ಮಕ್ಕಳೊಂದಿಗೆ ಬದುಕು ಹೂಡಿದ್ದರಿಂದ ಕಡೆಗೂ ಜಿಲ್ಲಾಡಳಿತ ಸೂರು ಕಲ್ಪಿಸಿ ಮಾನವೀಯತೆ ಮೆರೆದಿದೆ. ದಲಿತ ಮಹಿಳೆಯ ನೋವಿನ ವ್ಯಥೆಗೆ ಸ್ಪಂದಿಸಿದ ಜಿಲ್ಲಾಡಳಿತ ನಿರಾಶ್ರಿತ ಮಹಿಳೆಗೆ ಸೂರು ಕಲ್ಪಿಸಲು ಮುಂದಾಗಿದೆ. ಕಳೆದೊಂದು ವರ್ಷದಿಂದ ಬಸ್ ನಿಲ್ದಾಣವನ್ನೇ ಆಶಯವಾಗಿಟ್ಟುಕೊಂಡಿದ್ದ ಮೂವರು ಮುಗ್ಧ ಹೆಣ್ಣು ಮಕ್ಕಳೊಂದಿಗೆ ಜೀವನ ಮಾಡುತ್ತಿದ್ದ ದಲಿತ ಮಹಿಳೆಯ ನೋವಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ದನಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮಿಡಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಲ್ಲರಾಳಹಳ್ಳಿ ಕ್ರಾಸ್ನ ಬಸ್ ನಿಲ್ದಾಣದಲ್ಲಿ ಆಶ್ರಯ ಪಡೆದಿದ್ದ ದಲಿತ ಮಹಿಳೆ ಮಂಜುಳಾ ಕುಟುಂಬಕ್ಕೆ ಜಿಲ್ಲಾಡಳಿತ ನಿವೇಶನ ವಸತಿ ಯೋಜನೆಯಲ್ಲಿ ಮನೆಯನ್ನ ಕೊಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದ ಅಗತ್ಯ ನೆರವು ಕೊಡಿಸಲು ಮುಂದಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲೂ ಈ ಬಗ್ಗೆ ಪ್ರತಿಧ್ವನಿಸಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ದಲಿತ ಮಹಿಳೆಯ ಕುಟುಂಬದ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಒಂದು ವಾರದಲ್ಲೇ ನೊಂದ ಮಂಜುಳಾ ಕುಟುಂಬಕ್ಕೆ ಆಶ್ರಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಪ್ರಾಪರ್ಟಿ ಅವ್ರಿಗೆ ಯಾರೋ ಅಕ್ಕಪಕ್ಕದಲ್ಲಿ ಯಾರೋ ತೊಂದರೆ ಕೊಡುದಿಲ್ಲ. ಪೊಲೀಸ್ಗೆ ಒಂದು ಪೊಲೀಸ್ಗೂ ನಾನು ಮಾತಾಡಿದ್ದೀನಿ, ಅವರಿಂದ ಪ್ರೊಟೆಕ್ಷನ್ ಕೊಟ್ಟು ನಮ್ದೇ ಗ್ರಾಮ ಪಂಚಾಯತಿನಲ್ಲಿ ಏನು ನಮ್ಗೆ 20 ಮನೆಗಳುತ್ತೆ, ಅದಲ್ಲದೆ ನರೇಗಾದಿಂದ 24,000 ಬರುತ್ತೆ. ಸೊ ಆಲ್ಮೋಸ್ಟ್ 2,00,000 ಬರುತ್ತೆ. ಅದನ್ನ ಅವ್ರಿಗೆ ಮನೆ ಕಟ್ಸ್ಕೊಡೋ ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ಅದೇ ಜಾಗದಲ್ಲಿ ಅದು ಅವ್ರು ಗರಿಬ ಇಮಿಡಿಯೇಟ್ ಆಗಿ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್, ಈಗ ಅವ್ರಿಗೆ ಎರಡನೇ ಹುಡುಗಿ ಆಗ್ಲಿಕ್ಕಿತ್ತು ನನ್ನ ಚೆನ್ನಮ್ಮ ಹಾಸ್ಟೆಲ್ ನಲ್ಲಿ ಇದ್ದಾಳೆ. ಸೊ ಈ ಎರಡು ಮಕ್ಕಳನ್ನ ಅವ್ರ ಸ್ಕೂಲ್ ಎಲ್ಲಿದೆ ಅದ್ರ ಹತ್ರದಲ್ಲಿರೋ ಹಾಸ್ಟೆಲ್ಗೆ ಇವತ್ತೇ ನಾವು ಸೇರಿಸ್ತೀವಿ. ಅವ್ರಿಗೆ ಅದೇ ಊರ್ನಲ್ಲಿ ಈಗ ಎಲ್ಲಿದ್ದಾರೆ ಬಸ್ ಶೆಲ್ಟರ್ ಇದೆ ಅಲ್ಲ, ಅದೇ ಊರ್ನಲ್ಲಿ ಒಂದು ಬಾಡಿಗೆ ಮನೆಯನ್ನ ಇವತ್ತು ಅವ್ರು ಆಗ್ಲೇ ನೋಡಿದ್ದಾರೆ. ಅದನ್ನ ಫೈನಲ್ ಮಾಡಿ ಆ ರೆಂಟ್ ಕೂಡ ನಾವೇ ಗ್ರಾಮ ಪಂಚಾಯತಿಯಿಂದ ಕೊಡ್ತೀವಿ. ಸೊ ಅವ್ನ ಅಲ್ಲೇ ಅಲ್ಲಿ ವಾಸ ಇರ್ತೀವಿ, ಅವ್ನ ಮನೆ ಕಟ್ಕೊಳ್ಳೋವರೆಗೂ. ಸೊ ಅವ್ರದ್ದು ನಾವು ವಿ ವಿಲ್ ಟೇಕ್ ಕೇರ್. ಒಟ್ಟಾರೆ ಬಡವರ ಪರ ಸರ್ಕಾರ ಏನೇ ಯೋಜನೆಗಳಿದ್ದರೂ ಶೋಷಿತರಾಗಿ ಆಸಕ್ತರಾದರೆ ಸಮಾಜದ ಯೋಜನೆ ಬಲಿಷ್ಠರ ಪಾಲಾಗ್ತವೆ. ಸಮಾಜದ ಯೋಜನೆ ಬಲಿಷ್ಠರ ಪಾಲಾಗ್ತವೆ ಅನ್ನೋದಕ್ಕೆ ಮೂವರ ಹೆಣ್ಣು ಮಕ್ಕಳೊಂದಿಗೆ ಬಸ್ ತಂಗುದಾಣದಲ್ಲೇ ಮೂವರು ಹೆಣ್ಣು ಮಕ್ಕಳೊಂದಿಗೆ ಜೀವನ ಮಾಡಿರೋ ದಲಿತ ಮಹಿಳೆ ಮಂಜುಳಾನೇ ಸಾಕ್ಷಿ. ಡಿಸಿ ಮೇಡಮ್ ಇದ್ಕೊಂಡು ನಾವು ಎಷ್ಟು ದಿವಸದಿಂದ ಬಸ್ ಸ್ಟ್ಯಾಂಡಲ್ಲಿ ವಾಸ ಮಾಡ್ತಿದ್ವಿ ನಾವು. ಇವಾಗ ಡಿಸಿ ಮೇಡಮ್ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ ಅಲ್ಲಿದ್ದು ಮತ್ತೆ ನಾವು 2,00,000 ಕೊಟ್ಟು ನಿಮಗೆ ಮನೆ ಹಾಕಿಸ್ತೀವಿ ನಾವು ಅಂತ ಹೇಳ್ಕೊಟ್ರು. ಮತ್ತು ನಮಗೆ ಸ್ಕೂಲೆಲ್ಲ ಅಭ್ಯಾಸ ಮಾಡೋಕ್ಕೆ ಎಲ್ಲ ಅನುಕೂಲ ಮಾಡ್ತಿದ್ವಿ. ನಮ್ಗೆ ಜಾಸ್ತಿ ಖುಷಿ ಆಗ್ತಿದೆ. ಮ್ಯಾಮು ಜಾಸ್ತಿ ನಮ್ಗೆ ಅನುಕೂಲ ಮಾಡಿಕೊಟ್ರು. ಇಷ್ಟು ಮಾತ್ರ ಮಾಡಿಕೊಡ್ದೆ ನಮ್ಗೆ ಜಾಸ್ತಿ ಸಂತೋಷ. ಇವಾಗ ತುಂಬ ಖುಷಿ ಆಗ್ತಿದೆ ಸರ್ ನಮಗೆ. ಮೊದಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ವಾಗ ನಾವು ನಮಗೆ ನಮ್ಮಮ್ಮಗೆ ಜಾಸ್ತಿ ಕಷ್ಟಪಡ್ತಿದ್ದೆ. ಅವಾಗ ಕೂಲಿಗೆ ಹೋಗಿ ನಮ್ಮನ್ನು ಸಾಕ್ಬಿತ್ತು, ಅದು ಇದು ಕೆಲಸ ಮಾಡಿ ಎಲ್ಲ ನಮಗೆ ಜಾಸ್ತಿ ನೋವು ಆಯಿತು ಸರ್ ನಮಗೆ. ಅದಕ್ಕೆ ಇವಾಗ ಡಿ ಸಿ ಮೇಡಮ್ ಅವರು ನಮಗೆಲ್ಲ ಅನುಕೂಲ ಮಾಡ್ತಿರೋದೆ, ಅವ್ರಿಗೆ ಜಾಸ್ತಿ ಧನ್ಯವಾದಗಳು. ನಮಗೆ ಅಲ್ಲೇ ಬಾಡಿಗೆ ಮನೆಯಲ್ಲಿ ಅವದೇ ಕಾಸು ಕೊಟ್ಟು ಮತ್ತು ಅವದೇ ನಮಗೆ
ಮತ್ತೆ ಸ್ಕೂಲಿಂದ ಮತ್ತೆ ಸ್ಕೂಲ್ಗೆ ಹೋಗಕ್ಕೆ ಅಭ್ಯಾಸ ಮಾಡೋಕ್ಕೆ ಮತ್ತೆ ಹಾಸ್ಟ್ಲು ಎಲ್ಲ ಅವರೇ ರೆಡಿ ಮಾಡ್ತಿದ್ದೀವಿ ಸರ್ ಡಿ ಸಿ ಮೇಡಮ್ ಅವರು. ಇನ್ನಾದರೂ ಮಂಜುಳಾರಂತಹ ಕುಟುಂಬಗಳು ಬೀದಿ ಪಾಲಾಗದಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿ ಎಂಬುದೇ ನಮ್ಮ ಕಳಕಳಿ. ದೇವನಹಳ್ಳಿಯಲ್ಲಿ ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಮಟ್ಟದ 2020-21 ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಧ್ವಜಾರೋಹಣ ಮಾಡಿದರು. ನಂತರ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಶಾಂತಿಯ ಸಂಕೇತವಾದ ಪಾರಿವಾಳವನ್ನ ಹಾರು ಬಿಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ಮನುಷ್ಯ ಬೆಳಕಿನೆಡೆಗೆ ಸಾಗಬೇಕು. ಸೂರ್ಯನ ಕಿರಣಗಳು ಭೂಮಿಗೆ ಬಿಂಬಿಸಿದಾಗಲೇ ನಮಗೆಲ್ಲ ಬೆಳಕಾಗುವುದು. ಕತ್ತಲಾದಂತೆ ನಮ್ಮ ಮನಸ್ಸು ಮುದುಡುತ್ತದೆ. ಆದ್ದರಿಂದ ನಾವು ಸದಾ ಚೈತನ್ಯದಿಂದ ಇರಬೇಕಾದ್ರೆ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿ ಸದಾ ಹುಮ್ಮಸ್ಸಿನಿಂದ ಇರಬೇಕು ಹಾಗೂ ನಮ್ಮ ಆರೋಗ್ಯಕ್ಕೂ ಒಳಿತು ಎಂದರಲ್ಲದೆ ತೀರ್ಪುಗಾರರು ಭೇದಭಾವ ಮಾಡದೆ ಯಾರೇ ವಿಜೇತರಾದರೂ ತಮ್ಮ ತಾಲೂಕಿನವರೇ ಎಂಬ ಭಾವನೆಯಿಂದ ತೀರ್ಪು ನೀಡಬೇಕೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಸದೃಢವಾಗಿರತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಬಹಳಷ್ಟು ಜನರು ನಾವು ಬೆಳಿಗ್ಗೆ ವಾಯು ವಿಹಾರಿಗಳಾಗಿರ್ತೀವಿ, ಕೆಲವು ಜನ ಜಿಮ್ ಅನ್ನ ಮಾಡ್ತೀರಿ, ಕೆಲವು ಜನ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ, ಹೀಗೆ ಬೇರೆ ಬೇರೆ ಆಟೋಟಗಳಲ್ಲಿ ನೀವು ಭಾಗವಹಿಸಿದ್ದೀರಾ, ಒಳ್ಳೆ ಹವ್ಯಾಸಗಳನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ಈ ತರ ಒಳ್ಳೆ ಹವ್ಯಾಸಗಳನ್ನು ಇಟ್ಕೊಂಡಿರೋದ್ರಿಂದ ಅಂತಹ ವ್ಯಕ್ತಿಗಳು ಯಾರಿದ್ದೀರಿ, ನೌಕರರು ಯಾರಿದ್ದೀರಿ, ಅವರೆಲ್ಲರೂ ಕೂಡ ಇವತ್ತು ಭಾಗಿಯಾಗೋದ್ರಿಂದ ಅದಕ್ಕೆ ಇನ್ನಷ್ಟು ಉರುಪು ಬರುತ್ತೆ. ಜೊತೆಗೆ ಕ್ರೀಡೆಗಳಲ್ಲಿಯೂ ಕೂಡ ನೀವು ಪ್ರಥಮ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗೆಲ್ಲಿಕ್ಕೂ ಕೂಡ ಕಾರಣ ಆಗುತ್ತೆ. ನಾನು ಎಂದೋ ಒಂದು ದಿನ ಬಂದು 100 ಮೀಟರ್ ಓಡ್ತೀನಿ ಅಂತೇಳಿ ನಾನು ಒಂದು ರೌಂಡ್ ಓಡಿ ಬರೋದ್ರೊಳಗಡೆ ಸುಸ್ತಾಗಿ ಹೋಗ್ತಾರೆ, ಕಾಲು ಹಿಡಿತವೆ, ಕೈ ಹಿಡಿತವೆ, ಮುಂದಕ್ಕೆ ಕಾಲನ್ನು ಎತ್ತಿಡಲಿಕ್ಕಾಗಲ್ಲ, ಮಸಲ್ಸ್ ಎಲ್ಲ ಏನಾಗ್ತವೆ ಹಿಡ್ಕೊಂಡ್ಬಿಡ್ತವೆ. ಆದರೆ ಪ್ರತಿದಿನ ಓಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಭ್ಯಾಸ ಇತ್ತು ಅಂದರೆ ಖಂಡಿತವಾಗಿ ಅವನೇನು ಮಾಡ್ತಾನೆ, ಅವನು 200 ಮೀಟರ್ ಇರ್ಬೋದು, 300 ಇರ್ಬೋದು, 1000 ಮೀಟರ್ ಕೊಟ್ಟರು ಕೂಡ ಅದನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರಪ್ಪ, ತಾಲೂಕು ಅಧ್ಯಕ್ಷ ಬಾಲಕೃಷ್ಣ, ಗೌರವಾಧ್ಯಕ್ಷ ಹನುಮಂತರಾಯಪ್ಪ, ಪ್ರಧಾನ ಕಾರ್ಯದರ್ಶಿ ಆದರ್ಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ್, ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.